ಗಾಂಧಿನಗರ ಅಂದ್ರೇನೆ ಹಾಗೆ ಅಧಿಕೃತವಾಗಿ ಘೋಷಣೆಯಾಗುವುದಕ್ಕೆ ಮುನ್ನ ಅನೇಕ ವಿಷಯಗಳು ಇಲ್ಲಿ ಚರ್ಚೆಯಾಗುತ್ತೆ. ಯಾರ ನಿರ್ದೇಶನದಲ್ಲಿ ಯಾರು ಆಕ್ಟ್ ಮಾಡ್ತಾರೆ ಎಂಬ ಬ್ರೇಕಿಂಗ್ ಸುದ್ದಿ ಇಲ್ಲಿ ಲೀಕ್ ಆಗುತ್ತೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಘೋಷಣೆ ಮಾಡಿದ ಬಳಿಕ ಗೊತ್ತಾಗುತ್ತೆ. ಈಗ ಎರಡು ಸುದ್ದಿಗಳು ಸಂಚಲನ ಸೃಷ್ಟಿ ಮಾಡ್ತಾ ಇವೆ. ದುನಿಯಾ ಸೂರಿ ಜೊತೆ ಕಿಚ್ಚ ಸುದೀಪ್ ಜೋಡಿಯಲ್ಲಿ ಸಿನಿಮಾ ಬರಬೇಕು ಎಂದು ಕಾಯುತ್ತಿರುವ ಅಭಿಮಾನಿ ಬಳಗವಿದೆ. ಆದರೆ ಈ ಬಗ್ಗೆ ಯಾವುದೇ ಮುನ್ಸೂಚನೆ ಸಿಕ್ಕಿರಲಿಲ್ಲ. ಇದೀಗ ಇಂತಹದೊಂದು ಸುದ್ದಿ ಹರಿದಾಡುತ್ತಿದೆ. ಸುದೀಪ್ ಚಿತ್ರವನ್ನ ಸೂರಿ ನಿರ್ದೇಶನ ಮಾಡಲಿದ್ದಾರಂತೆ. ಸೂರಿ ಹಾಗೂ ಸುದೀಪ್ ಜೋಡಿಯಲ್ಲಿ ಬರಲಿರುವ ಈ ಚಿತ್ರ ಅತಿ ದೊಡ್ಡ ಬಜೆಟ್ ಹೊಂದಿರಲಿದೆ ಎನ್ನಲಾಗ್ತಾ ಇದೆ. KGF ಚಿತ್ರದ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಟ್ಟೇರುತ್ತಿರುವ ಬಿಗ್ ಬಜೆಟ್ ಸಿನಿಮಾ ಎನ್ನಲಾಗ್ತಿದೆ. ಈ ಚಿತ್ರಕ್ಕೆ KP ಶ್ರೀಕಾಂತ್ ಬಂಡವಾಳ ಹಾಕಲಿದ್ದಾರೆ ಎಂಬ ಸುದ್ದಿಯೂ ಇದೆ. ಕಳೆದ ವಾರವಷ್ಟೇ ಕನ್ನಡ ಹಾಗೂ ತೆಲುಗಿನಲ್ಲಿ ಬಿಡುಗಡೆಯಾಗಿದ್ದ ಐ ಲವ್ ಯು ಸಿನಿಮಾ ಈಗ ತಮಿಳಿನಲ್ಲಿ ರಿಮೇಕ್ ಆಗಲಿದೆ ಎಂಬ ಸುದ್ದಿ ಚರ್ಚೆಯಾಗ್ತಾ ಇದೆ. ಉಪೇಂದ್ರ ನಟನೆ ಹಾಗೂ ಆರ್ ಚಂದ್ರು ನಿರ್ದೇಶನದಲ್ಲಿ ರಿಲೀಸ್ ಆಗಿದ್ದ ಈ ಚಿತ್ರಕ್ಕೆ ಎರಡು ಭಾಷೆಯಲ್ಲಿ ಬಿಗ್ ಓಪನಿಂಗ್ ಸಿಕ್ಕಿತ್ತು. ಐ ಲವ್ ಯು ತಮಿಳಿನಲ್ಲಿ ರೀಮೇಕ್ ಆಗುವ ಬಗ್ಗೆ ಸುದ್ದಿ ಹರಿದಾಡುತ್ತಿದ್ದು ವಿಜಯ್ ಸೇತುಪತಿ ಅಥವಾ ಕಾರ್ತಿ ಇಬ್ಬರಲ್ಲಿ ಒಬ್ಬರು ನಟಿಸುವ ಸಾಧ್ಯತೆ ಇದೆ. ಈ ಎರಡೂ ಸುದ್ದಿಗಳ ಬಗ್ಗೆ ಯಾವುದೇ ರೀತಿಯ ಪಕ್ಕಾ ಮಾಹಿತಿ ಸಿಕ್ಕಿಲ್ಲ. ಆದರೆ ಚಿತ್ರರಂಗದಲ್ಲಿ ಒಂದು ಸುತ್ತು ಬಂದಾಗ ಇಂತಹ ಮಾತುಗಳು ಕೇಳಿಸಿದೆ ಅಷ್ಟೇ.